ಎಲ್ಲರಿಗೂ ರೈತರ ದಿನಾಚರಣೆ ಶುಭಾಶಯಗಳು. ನಿಮ್ಮ ನೀವೆಲ್ಲ ಟಿಬಾ ಸೆಲೆಬ್ರಿಟೀಸು, ಡಿಸೆಂಬರ್ 29ನೇ ತಾರೀಕು ಕಾಟೆರೆ ಚಿತ್ರ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ದಯವಿಟ್ಟು ಎಲ್ಲರೂ ಚಿತ್ರ ಮಂದಿರಕ್ಕೆ ಬಂದು ನೋಡಲೇಬೇಕು. ನೀವು ಗೆಲ್ಲಿಸ್ಬೇಕು, ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ಖಂಡಿತ ಇದೆ ನಿಮ್ಮ, ಯಾಕಂದ್ರೆ ನಿಮ್ಮ ಡಿಬಾಸ್ ಚಿತ್ರ ಇದು. ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರೂ ಚಿತ್ರ ಮಂದಿರಕ್ಕೆ ಬಂದು ಕಾಟೆರೆ ನೋಡಿ ಹರಸಿ ಹಾರೈಸಿ. ಥ್ಯಾಂಕ್ ಯು. Thank you, madam. Thank you so much. Thank you. ಈಗ ಮೋಸ್ಟ್ ಎವರ್ ಗ್ರೀನ್ ಹೀರೋಯಿನ್, ಎಲ್ಲ ಹೀರೋಯಿನ್ಗೂ ಬಹಳ ಇಷ್ಟವಾಗುವಂತ ಒಂದು ನಟಿ ನೀವು. ಸೊ ನೀವು ಇವತ್ತು ಈ ಕಾಟೆರ ಹಬ್ಬದ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆಕ್ಚುಲಿ ದಿ ಬಾಸ್ ಮೂವಿಯಲ್ಲಿ ಇವ್ರು ಆಕ್ಟ್ ಮಾಡಿದ್ದಾರೆ. ನಿನ್ನೆ ನೋಡಿದ್ರೆ ಇವರೇ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ. ಆಕ್ಚುಲಿ ಹೇಳಿ, ಒಂದೊಂದು ಚಿತ್ರದಲ್ಲೂ ಒಂದೊಂದು ವಿಭಿನ್ನವಾದ ಪಾತ್ರವನ್ನು ಅನುಭವಿಸ್ತಾರೆ. ಹಿಂದಿನ ಸಿನಿಮಾ ನೋಡಿದ್ರೆ ಏನೋ ಕೂದಲ ಬಿಟ್ಕೊಂಡು ಕುಂಕುಮ ಹಾಕೊಂಡು ಏನೋ ವಿಚಿತ್ರವಾಗಿದ್ರು. ಇದ್ರಲ್ಲಿ ನೀವು ಏನಾಗಿದ್ದೀರ ಆಕ್ಚುಲಿ? ಇನ್ನೂ ಅಲ್ಲೇ ಇದೀನಪ್ಪ. ಕಾಟೆರದ ಬಗ್ಗೆ ಮಾತಾಡ್ತೀನಿ. ಮೊದಲಿಗೆ ಕರ್ನಾಟಕದಲ್ಲಿ ಕಾವೇರಿ ನಮ್ಮೆಲ್ಲರಿಗೂ ಉಳಿದಿದ್ದಾಳೆ ಅಂತಂದ್ರೆ ಅದಕ್ಕೆಲ್ಲ ಮುಖ್ಯವಾದ ಕಾರಣ ಇಲ್ಲಿರುವಂತ ಮಣ್ಣಿನ ಮಕ್ಕಳು ಅಂತ ಹೇಳೋದಕ್ಕೆ ಅಂತ ಪ್ರೀತಿಯ ಕನ್ನಡಿಗರಿಗೆ, ಕನ್ನಡದ ಕಲಾಭಿಮಾನಿಗಳಿಗೆ ಎಲ್ಲರಿಗಿಂತಲೂ ಮುಖ್ಯವಾಗಿ ಪ್ರೀತಿಯ ಸೆಲೆಬ್ರಿಟೀಸ್ಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಕಾಟೆರ ಈಗ ನೀವೆಲ್ಲರೂ ಟ್ರೈಲರ್ ನೋಡಿದ್ದೀರಿ, ಬಹುಶಃ ಎಲ್ಲರೂ ಇಷ್ಟಪಟ್ಟಿದ್ದೀರಿ, ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದಾರೆ. ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ವಿಶೇಷವಾಗಿ ರೈತರ ಹಾಡನ್ನ ಇದೆ ಅವರಿಗೋಸ್ಕರನೇ ಈ ಹಾಡು, ಆ ಕೂಗಿಗೋಸ್ಕರನೇ ಈ ಹಾಡು, ರೈತರ ಹಾಡನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಇವತ್ತು ವಿಶೇಷವಾದಂತ ರೈತ ದಿನಾಚರಣೆ, ತುಂಬಾ ಅದ್ಭುತವಾದ ಸಾಲುಗಳಿರುವಂತ ಈ ಹಾಡು. ಈ ಸಂಗೀತ ನಿರ್ದೇಶಕರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಬೇಕು. ಅದ್ಭುತವಾದ ಹಾಡುಗಳನ್ನ ಕೊಟ್ಟಿದ್ದೀರಿ ಹರಿಕೃಷ್ಣ ಸರ್. ಒಬ್ಬ ನಾಯಕಿ ನಟಿಯಾಗಿ ಅವಳ ಮೊದಲನೇ ಸಿನಿಮಾದಲ್ಲಿ ಬರುವಾಗ ಆಕೆಗೆ ಒಂದು ಅದ್ಭುತವಾದಂತ ಹಾಡು, ಹಾಗೂ ಇಷ್ಟು ಜನ ಪ್ರೀತಿಸುವಂತ ಒಬ್ಬ ಆರಾಧ್ಯ ದೈವ ದರ್ಶನ್ ಅವರಿಗೆ, ಅವರ ಅಭಿಮಾನಿಗಳಿಗೆ ಪ್ರೀತಿಸುವಂತ ಹಾಡುಗಳನ್ನ ಕೊಟ್ಟಿದ್ದೀರಿ. ಈ ಸಿನಿಮಾದ ಕತೆ ತುಂಬಾ ಅದ್ಭುತವಾದಂತ ಕತೆ, ನಮ್ಮ ಮಣ್ಣಿನ ನಮ್ಮ ಸೊಗಡಿನ ಕತೆ ಇದು. ತುಂಬಾ ವಿಶೇಷವಾದಂತ ಕತೆಯನ್ನ ಹೊತ್ಕೊಂಡು ಬಂದಿರೋದು ತರುಣ್ ಸುಧೀರ್ ಅವರು. ಈ ತರದ ಒಂದು ದೊಡ್ಡ ಸಿನಿಮಾಗೆ ಹಣ ಹಾಕೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇದು ಸಿನಿಮಾದ ಮೇಲೆ ಪ್ರೀತಿ ಇರೋರು ಮಾತ್ರ ಮಾಡೋದಕ್ಕೆ ಸಾಧ್ಯ. ಅಷ್ಟು ಪ್ರೀತಿಯಿಂದ ರಾಕ್ಲೈನ್ ವೆಂಕಟೇಶ್ವರ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದೀರಿ. ನೀವು ನಮ್ಮ ಕರ್ನಾಟಕದ ಹೆಮ್ಮೆಯ ನಿರ್ಮಾಪಕರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ರಾಕ್ಲೈನ್ ಸರ್. ತುಂಬಾ ಹೆಮ್ಮೆ ಆಗುತ್ತೆ ಈ ರೀತಿಯ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಭಾಗದ ಹೆಮ್ಮೆಯ ನಾಯಕಿ, ಕನ್ನಡ ಚಿತ್ರರಂಗ ಕಂಡಂತ ಹೆಮ್ಮೆಯ ಸುಂದರವಾದಂತ ನಾಯಕಿ ಸುಮಲತಾ ಮೇಡಮ್ ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಪ್ರೀತಿಯ ಧನ್ಯವಾದಗಳು. ಈ ಕ್ಷೇತ್ರದ ಎಲ್ಲ ನಾಯಕರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಕಾಟೇರ ಚಿತ್ರದಲ್ಲಿ ಒಬ್ರಲ್ಲ ಇಬ್ರಲ್ಲ ಅದ್ಭುತವಾದಂತ ಕಲಾವಿದರು, ಪಕ್ಕದ ರಾಜ್ಯದಲ್ಲಿರುವಂತಹ ಆಂಧ್ರದಿಂದ ಬಂದಿರುವಂತಹ ಕಲಾವಿದರಾಗಿರ್ಬೋದು, ಕರ್ನಾಟಕದಲ್ಲಿರುವಂತಹ ಪದ್ಮಾ ವಾಸಂತಿಯವರಾಗಿರ್ಬೋದು, ಬಿರೇದರ್ ಆಗಿರಬಹುದು, ಆ ಪುಟ್ಟ ಮಗು ಆಗಿರ್ಬೋದು, ಕುಮಾರ್ ಗೋವಿಂದ್ ಅವರು, ಹೀಗೆ ಹಲವಾರು ದೊಡ್ಡ ದೊಡ್ಡ ಕಲಾವಿದರ ತಂಡ ಈ ಸಿನಿಮಾದಲ್ಲಿದೆ. ನಿಮ್ಮನ್ನ ರಂಜಿಸೋಕ್ಕೋಸ್ಕರನೇ ಈ ಸಿನಿಮಾ ಬರ್ತಾ ಇದೆ ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾದ ನಾಯಕರ ಬಗ್ಗೆ ನಾನೇನು ಹೇಳಲಿ, ಏನು ಬೇಕಾದರೂ ಚಾನ್ಸೇ ಇಲ್ಲ. ಅವ್ರ ಬಗ್ಗೆ ಅಭಿಮಾನದ ನುಡಿಗಳನ್ನು ಮಾತ್ರ ಹೇಳೋದಕ್ಕೆ ಚಾನ್ಸ್ ಅಷ್ಟೇ ಸಾಧ್ಯ. ದರ್ಶನ್ ಅವ್ರ ಬಗ್ಗೆ ಹೇಳೋದಕ್ಕೆ ಎಷ್ಟು ಖುಷಿ ಆಗುತ್ತಂದ್ರೆ ಬಹುಶಃ ತುಂಬಾ ಸಿಂಪಲ್ ಆಗಿ ಹೇಳೋಕೆ ಚಾನ್ಸೇ ಇಲ್ಲ.
ಆದರೂ ಪ್ರಯತ್ನ ಪಡ್ತೀನಿ. ಅವರು ಯಾವ ಥರದ ಸ್ಟಾರ್ ಅಂದರೆ, ಅವರು ಯಾವ ಥರದ ಚಾಲೆಂಜಿಂಗ್ ಸ್ಟಾರ್ ಅಂದರೆ, ಬೇರೆಯವರಿಗೆ ಚಾಲೆಂಜ್ ಹಾಕಿದ್ರೆ ಅದು ಕಾಂಪಿಟೇಷನ್ ಆಗುತ್ತೆ, ನಮಗೆ ನಾವೇ ಚಾಲೆಂಜ್ ಹಾಕ್ಕೊಂಡ್ರೆ ಈ ರೀತಿಯ ಬೆಳವಣಿಗೆ ಕಂಡಂಥ ಒಬ್ಬ ಸ್ಟಾರ್ ಆಗಿ ನಿಲ್ಲೋದಕ್ಕೆ ಇವರೊಬ್ಬರು ನಿದರ್ಶನ ಅಂತ ಹೇಳ್ತೀನಿ. ಈ ರೀತಿ ಬೆಳೆದಂಥ ಕಲಾವಿದರು ತುಂಬಾ ವಿರಳ. ಆ ರೀತಿ ಬೆಳೆದಂಥ ಒಬ್ಬ ಅದ್ಭುತವಾದಂಥ ಸ್ಟಾರ್ ಹಾಗೂ ಪ್ರತಿಭೆ ದರ್ಶನ್ ಅವರು. ಬಹುಶಃ ದರ್ಶನ್ ಅವರು ನಮ್ಮ ಜೊತೆ ಕೆಲಸ ಮಾಡಬೇಕಾದ್ರೇ, ಆ ಶೂಟಿಂಗ್ ನಡೀತಾ ಇರಬೇಕಾದ್ರೇ ಅವರು ಅವ್ರ ಎದೆ ಮೇಲಿರುವಂತಹ ಆ ಅಚ್ಚೆನ ಹಾಕಿಸ್ಕೊಂಡ್ರು. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರೋದು, ಅವ್ರ ಎದೆ ಮೇಲೆ ಸೆಲೆಬ್ರಿಟಿ ಅಂತ ಅಚ್ಚೆ ಮಾತ್ರ ಹಾಕಿಸ್ಕೊಂಡಿದ್ದಾರೆ ಅಂತ ನಾವು ತುಂಬಾ ಹತ್ತಿರದಿಂದ ನೋಡಿದೀವಿ. ಎದೆ ಮೇಲೆ ಮಾತ್ರವಲ್ಲ, ಅವರ ಎದೆ ಒಳಗಿರಿನ ಒಳಗಿರುವ ಬಡಿತವೂ ಕೂಡ ಅಭಿಮಾನಿಗಳೇ. ಅವರ ತಲೆಯಲ್ಲಿರುವ ಆಲೋಚನೆ ಕೂಡ ಅಭಿಮಾನಿಗಳೇ. ಅಷ್ಟು ಮಾತ್ರವಲ್ಲ, ಅವರ ದೇಹದಲ್ಲಿರುವ ಉಸಿರು ಕೂಡ ಸೆಲೆಬ್ರಿಟಿಗಳೇ ಅಂತ ನಾ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಈ ರೀತಿಯ ಸೆಲೆಬ್ರಿಟಿಗಳಿಗೋಸ್ಕರನೇ ಮಾಡಿರುವಂತ ಈ ಸಿನಿಮಾ ಕಾಟೇರ. ಬಹುಶಃ ನೀವೆಲ್ಲರೂ ಸೆಲೆಬ್ರಿಟಿಗಳು, ನೀವು ಇಷ್ಟಪಡುವಂತ ಡಿ ಬಾಸ್ ಅನ್ನ ಇನ್ನೊಂದು ಲೆವೆಲ್ಗೆ ನೀವು ಪ್ರೀತಿಸ್ತೀರಾ. ಆ ರೀತಿಯ ಒಳ್ಳೆ ವಿಚಾರಗಳನ್ನ ಕನ್ನಡಿಗರು ರೈತರು ಹೆಮ್ಮೆ ಪಡುವಂತ ವಿಚಾರವನ್ನ ಈ ಕಾಟೇರದಲ್ಲಿ ತಗೊಂಡು ಬಂದಿದ್ದಾರೆ. ಈ ಸೆಲೆಬ್ರಿಟಿಗಳು ಸೆಲೆಬ್ರೇಟ್ ಮಾಡುವಂತ ದಿನ ಯಾವುದು? ಕಾಟೇರವನ್ನ ಸೆಲೆಬ್ರೇಟ್ ಮಾಡೋ ದಿನ ಯಾವುದು? 29ನೇ ತಾರೀಕು. ಬಹುಶಃ ಆ ಸಿನಿಮಾ ಇಡೀ ರಾಜ್ಯದಲ್ಲಿ ಕಾಣುವಂತ ಯಶಸ್ಸು ಹೇಗಿರ್ಬೇಕಂದ್ರೆ, ಮಂಡ್ಯದಲ್ಲಿ ಒಂದು ಹಾಡು ರಿಲೀಸ್ ಆಗಿರ್ಬೋದು, ಆದ್ರೆ ಮತ್ತೆ ಮಂಡ್ಯಗೆ ನೀವೆಲ್ಲರೂ ನಮ್ಮನ್ನ ಕರ್ಕೊಂಡು ಬನ್ನಿ ಈ ಚಿತ್ರದ ಶತ ದಿನೋತ್ಸವಕ್ಕೆ ಅಂತ ಹೇಳ್ತಾ ನಾನು ಎರಡು ಮಾತ್ರ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಬಹಳ ಅರ್ಥ.